ಎಲ್ಲರಿಗೂ ನಮಸ್ಕಾರ ಸುಧಾಮೂರ್ತಿ ಅವರ ಎಲ್ಲ ಮಾತುಗಳನ್ನು ನಾನು ಪುನರಾವರ್ತನೆ ಮಾಡುವ ಅವಶ್ಯಕತೆ ಇಲ್ಲ ಅವರು ಹೇಳಿದ ಮಾತುಗಳಿಗೆ ನನ್ನ ಸಹ ಮತ ಇದೆ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ ಇಲ್ಲಿ ನಮ್ಮ ಬಾಸಂಗಾತಿಯ ಬಳಗದ ಎಲ್ಲರ ವೃತ್ತಿಪರತೆಯ ಬಗ್ಗೆ ನನಗೆ ತುಂಬಾ ಖುಷಿಯಾಗಿದೆ ಅಂದ್ರೆ ನೀವು ಯಾವ ಕೆಲಸ ಮಾಡಿದ್ರೂ ಅದನ್ನ ಪ್ರೊಫೆಷನಲ್ ಆಗಿ ಮಾಡಬೇಕು ಅನ್ನೋದೊಂದು ಇರುತ್ತೆ ನಾವು ಪ್ರವೃತ್ತಿಗೋಸ್ಕರ ಮಾಡ್ತೀವಿ ವೃತ್ತಿ ಮಾತ್ರ ಸೀರಿಯಸ್ ಆಗಿರ್ತೀವಿ ಪ್ರವೃತ್ತಿ ವಿಷಯದಲ್ಲಿ ನಾವು ಎಲ್ಲ ರಿಯಾಯಿತಿಯನ್ನು ಬಯಸ್ತೀವಿ ಅನ್ನುವಂತ ಧೋರಣೆ ಇರಲಿಲ್ಲ ಇಲ್ಲಿ ಕೊರಿಯೋಗ್ರಫಿ ತುಂಬಾ ಪರ್ಫೆಕ್ಟ್ ಆಗಿತ್ತು ಮ್ಯೂಸಿಕ್ ನಲ್ಲಿ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ ಸಿಂಗರ್ಸ್ ಲಿರಿಸಿಸ್ಟ್ ಎಲ್ಲದರಲ್ಲಿ ಒಂದು ವೃತ್ತಿ ಬರತೆ ಇದೆ ಯಾವುದೇ ಕೆಲಸದಲ್ಲಿ ಇದು ಬಹಳ ಅಗತ್ಯ ಅಂತ ನಾನು ಭಾವಿಸುತ್ತೇನೆ ಹಾಗಾಗಿ ಇಲ್ಲಿ ಪರ್ಫಾರ್ಮ್ ಮಾಡಿದಂತ ಸಾಂಗ್ ಪರ್ಫಾರ್ಮ್ ಮಾಡಿದಂತ ನೃತ್ಯ ಕೊರಿಯೋಗ್ರಫಿ ಎಲ್ಲವೂ ಕೂಡ ಅತ್ಯುತ್ತಮವಾದಂತ ವೃತ್ತಿ ಕೌಶಲ್ಯವನ್ನು ಹೊಂದಿತ್ತು ಅದಕ್ಕಾಗಿ ಎಲ್ಲರನ್ನೂ ಮೊದಲಿಗೆ ನಾನು ಅಭಿನಂದಿಸುತ್ತೇನೆ ಆಮೇಲೆ ನಮ್ಮ ಗೆರೆಯ ಕಾರ್ತಿಕ್ ಅವರು ತಮ್ಮ ತಂದೆಯವರನ್ನ ಒಂದು ಸಂಗೀತದ ಮೂಲಕ ನೆನಪಿಸಿಕೊಳ್ಳುವಂತಹ ಯೋಜನೆಯೇ ಬಹಳ ಅದ್ಭುತವಾದ ಇದು ಬಹಳ ಅದ್ಭುತವಾದಂತ ಒಬ್ಬರಿಗೆ ಕೊಡತಕ್ಕಂತ ಟ್ರಿಬ್ಯೂಟ್ ಒಂದು ನೆನಪಿನ ಗೌರವ ಸಂಗೀತದ ಮೂಲಕ ಒಂದು ಶ್ರದ್ಧಾಂಜಲಿಯನ್ನು ಕೊಡತಕ್ಕಂತದ್ದು ಸಂಗೀತವನ್ನು ಇಷ್ಟಪಟ್ಟಂತ ತಂದೆಗಾಗಿ ಅದಕ್ಕಾಗಿ ನಾನು ಕಾರ್ತಿಕ್ಗೆ ತುಂಬಾ ವೈಯಕ್ತಿಕವಾದ ಅಭಿನಂದನೆಗಳನ್ನು ಹೇಳಿದ್ದೇನೆ ಇಲ್ಲಿ ಮೂವರು ರಚಿಸಿದ ಸಾಹಿತ್ಯ ಎಂಟು ಜನ ಗಾಯಕ ಗಾಯಕಿಯರ ಹಾಡುಗಳಿದ್ದಾವೆ ಇಲ್ಲಿ ಕೆಲವು ಹಾಡುಗಳನ್ನು ಕೇಳಿದ್ದೇವೆ ನಾನು ಕೂಡ ಸುಧಾಮೂರ್ತಿ ಅವರತ್ರ ಅದನ್ನ ಚರ್ಚೆ ಮಾಡ್ತಾ ಇದ್ವಿ ಭಾರತೀಯ ನೃತ್ಯ ಪರಂಪರೆಯಲ್ಲಿ ಬಿಹು ಇದೆ ಮೋಹಿನಿ ಆಟಂ ಇದೆ ಕಥಕ್ಕಳಿ ಇದೆ ಭರತನಾಟ್ಯಂ ಇದೆ ನಮ್ಮದೇ ಯಕ್ಷಗಾನ ಫಾರ್ಮ್ ಇದೆ ಅದಲ್ಲದೆ ಅನೇಕ ಬೇರೆ ಬೇರೆ ತರದ ನೃತ್ಯ ಪ್ರಕಾರಗಳಿವೆ ಅವುಗಳ ಒಂದು ಚಿಕ್ಕ ತುಣುಕನ್ನು ಬ್ಲೆಂಡ್ ಮಾಡಿದ್ರೆ ಫ್ಯೂಷನ್ ಆಗಿ ತುಂಬಾ ಚೆನ್ನಾಗಿರ್ತಿತ್ತು ನಾವು ಪಾಶ್ಚಾತ್ಯ ಮುಖ್ಯಗಳಾಗುವುದೇನು ತಪ್ಪಲ್ಲ ಅದರ ಜೊತೆಗೆ ಭಾರತೀಯ ವೇರುಗಳನ್ನು ಬಿಡದೇ ಇದ್ರೆ ಅದಕ್ಕೆ ಒಟ್ಟು ಒಂದು ಹೋಲಿಸಮಾಗಿ ಒಂದು ಕಂಪ್ಲೀಟ್ನೆಸ್ ಕರ್ತಿತ್ತು ಅಂತ ನನ್ನ ಭಾವನೆ ಐಟಿ ಪ್ರೊಫೆಷನಲ್ ಇವರಿಗೆ ವಿಪರೀತ ಒತ್ತಡ ಇರುತ್ತೆ ತುಂಬಾ ಕೆಲಸ ಇರುತ್ತೆ ಅಥವಾ ತುಂಬಾ ಕೆಲಸ ಇದ್ದ ನಡೆಸ್ತಾರೆ ಇತ್ಯಾದಿಯಾಗಿ ನಾನು ಹೇಳಿದ್ದೇನೆ ಅಂದ್ರೆ ತುಂಬಾ ಬಿಡುವಿರಲ್ಲ ಬಹಳ ಒತ್ತಡ ಪ್ರಾಜೆಕ್ಟ್ ಡೆಡ್ ಲೈನ್ ಇತ್ಯಾದಿ ಇತ್ಯಾದಿ ನಮ್ಮನೆಯಲ್ಲೂ ಒಂದು ಐಟಿ ಪ್ರಾಣಿ ಇದೆ ಸೊ ಅವರಿಗೆ ತುಂಬಾ ಇಡೀ ಜಗತ್ತು ಆಕಾಶ ಮೈ ಮೇಲೆ ಬಿದ್ದ ಹಾಗಿರುವಂತಹ ಒತ್ತಡಗಳಿರುತ್ತೆ ಎಲ್ಲವೂ ಡೆಡ್ ಲೈನ್ ಇರುತ್ತೆ ಅದರ ಮಧ್ಯೆ ಹಗುರಾಗ್ಲಿಕ್ಕೆ ಒಂದು ವಿರೇಚನ ಮಾಧ್ಯಮ ಒಂದು ವಿಮೋಚನೆ ಇದರಿಂದ ಬೇಕು ಅಂತಂದ್ರೆ ನಿಮಗೆ ಯು ಹ್ಯಾವ್ ಟು ಸರೆಂಡರ್ ಯುವರ್ ಸೆಲ್ಫ್ ಫಾರ್ ದ ಮ್ಯೂಸಿಕ್ ಆರ್ಟ್ ಫೈನ್ ಆರ್ಟ್ಸ್ ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ನೀವು ನಿಮ್ಮನ್ನು ಶರಣಾದ್ರೆ ಮಾತ್ರ ಸಾಧ್ಯ ಅಂಥದ್ದೊಂದು ಪ್ರಯತ್ನ ಇಲ್ಲಿ ನೋಡಿ ನನಗೆ ಬಹಳ ಖುಷಿಯಾಗಿದೆ ನಿಮ್ಮ ಎಲ್ಲ ಒತ್ತಡಗಳಿಂದ ಹೊರಗೆ ಬರಲಿಕ್ಕೆ ಇದು ಅತ್ಯಂತ ಉತ್ತಮವಾದಂತಹ ಕ್ರಮ ಅಂತ ಹೇಳ್ತೇನೆ ಸುಧಾಮೂರ್ತಿಯವರು ಅದ್ಭುತವಾದ ಪುಸ್ತಕಗಳನ್ನು ಬರೆದಿದ್ದಾರೆ ಅದೇ ಸಾಹಿತ್ಯದಲ್ಲಿ ಅದು ಏಕವ್ಯಕ್ತಿಯ ಧ್ಯಾನವಾಗಿರುತ್ತೆ ಅವರೊಬ್ಬರೇ ಕುಳಿತು ಬರೆಯುವಂತಹ ಧ್ಯಾನ ಆಗಿರುತ್ತೆ ಆದರೆ ನಿಮಗೆ ಅಂತ ಸಾಹಿತ್ಯದ ಕೆಲಸಕ್ಕೆ ಬೇಕಾದಂತಹ ವ್ಯವಧಾನ ತಾಳ್ಮೆ ಇರಲಿಕ್ಕಿಲ್ಲ ಈಗಿನ ತಲೆಮಾರಿಗೆ ಆದರೆ ಇಂಥದ್ದನ್ನು ಮಾಡಲಿಕ್ಕೆ ಹೋದಾಗ ನೀವೆಲ್ಲ ಒಟ್ಟಿಗೆ ಸೇರುವ ಒಟ್ಟಿಗೆ ಬೆರೆಯುವ ಒಟ್ಟಿಗೆ ಕಲಿಯುವ ಆ ಮೂಲಕ ನಿಮ್ಮೆಲ್ಲ ಕುಟುಂಬಗಳು ಸೇರುವ ನಿಮ್ಮೊಳಗಿನ ಪ್ರತಿಭೆ ಇನ್ನೊಬ್ಬರಿಗೆ ಅರ್ಥವಾಗುವ ಒಂದು ಅದ್ಭುತವಾದಂತಹ ಒಂದು ಫ್ಯಾಮಿಲಿ ಆಂಬಿಯನ್ಸ್ ಕ್ರಿಯೇಟ್ ಆಗುತ್ತೆ ಅದು ಬಹಳ ನನಗೆ ಮುಖ್ಯ ಅನಿಸುತ್ತೆ ಒಡೆದು ಹೋಗ್ತಿರುವಂತಹ ಕುಟುಂಬಗಳ ಹಿನ್ನೆಲೆಯಲ್ಲಿ ಇವತ್ತಿನ ದೃಷ್ಟಿಯಲ್ಲಿ ಈ ರೀತಿ ಒತ್ತಡದಲ್ಲಿ ಬದುಕುವ ಒಂದು ಸಮುದಾಯ ಇಂಥದ್ದೊಂದು ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಸರೆಂಡರ್ ಆಗೋದು ಅದರ ಮೂಲಕ ತಮ್ಮಂತ ಅಭಿವ್ಯಕ್ತಿ ಕಂಡುಕೊಳ್ಳೋದು ಬಹಳ ಬಹಳ ಮುಖ್ಯವಾದಂತಹ ಮತ್ತು ಮೆಚ್ಚತಕ್ಕಂಥ ಸಂಗತಿ ಹಾಗಾಗಿ ಇದನ್ನು ಆಗು ಮಾಡಿರ್ತಕ್ಕಂಥ ಕಾರ್ತಿಕ್ ಮತ್ತು ತಂಡದ ಎಲ್ಲ ಗೆಳೆಯರಿಗೆ ನಾನು ಅಭಿನಂದಿಸ್ತೇನೆ ಇನ್ನೊಂದು ಬಹಳ ಮುಖ್ಯವಾದ ಮಾತು ನಾನು ಹೇಳಿ ಇಷ್ಟಪಡೋದು ಅಂತಂದ್ರೆ ಈ ಪ್ರೊಫೆಷನಲ್ ವೃತ್ತಿ ಮತ್ತು ಪ್ರವೃತ್ತಿಗಳ ಬಗ್ಗೆ ಮಾತನಾಡುವಾಗ ವೃತ್ತಿ ಮತ್ತು ಪ್ರವೃತ್ತಿಗಳು ಬೇರೆ ಬೇರೆಯಾಗಿದ್ದಾಗಲೂ ಆ ಪ್ರವೃತ್ತಿಯಲ್ಲಿ ವೃತ್ತಿಯ ಪರಾಕಾಷ್ಠತೆಯನ್ನು ಸಾಧಿಸಿದಂತ ಅನೇಕರಿದ್ದಾರೆ ಅನೇಕರಿದ್ದಾರೆ ನನಗೆ ಈಗಲೂ ಒಂದೇ ಒಂದು ಚಿಕ್ಕದೊಂದು ಉದಾಹರಣೆ ನೆನಪಾಗ್ತಿದೆ 90ರ ದಶಕದಲ್ಲಿ ನಾನು ಒಂದು ಚಲನಚಿತ್ರವನ್ನು ಪ್ರದರ್ಶನ ಮಾಡಲಿಕ್ಕೆ ಅಮೆರಿಕದ ಒಂದು ನಗರದಲ್ಲಿ ಸ್ಕ್ರೀನಿಂಗ್ ಮಾಡಿದಾಗ ಒಬ್ಬ ಐಟಿ ಮನುಷ್ಯ ಬಂದು ಒಂದು ಕ್ಯಾಸೆಟ್ ಅನ್ನು ಕೊಟ್ಟು ನಾನು ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದೇನೆ ಅಂತ ಹೇಳಿದರು ನಾನು ತಕ್ಷಣಕ್ಕೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಯಾಕಂದ್ರೆ ಹಾಗೆ ನಿರ್ದೇಶಕರ ಬಳಿಗೆ ಅವಕಾಶ ಕೇಳಿ ಬರುವಂತಹ ತುಂಬಾ ಸಂದರ್ಭಗಳಿರುತ್ತೆ ಆದರೆ ಅವರು ಎಷ್ಟು ಚೆನ್ನಾಗಿ ಅದನ್ನು ಪರ್ಸ್ಯೂ ಮಾಡಿದ್ರು ಅಂತಂದ್ರೆ ಮರುದಿನ ನಮ್ಮ ಮನೆಗೆ ಬಂದರು ನಾವೊಂದು ಪ್ರಾಜೆಕ್ಟ್ ಮೇಲೆ ನಾನು ನನ್ನ ವೈಫ್ ಅಲ್ಲಿ ಸ್ಯಾನ್ ಹೊಸೆ ನಗರದಲ್ಲಿ ಇದ್ವಿ ಮತ್ತೆ ಅವರು ಒಂದು ಹೋಮ್ವರ್ಕ್ ಕೊಟ್ಟು ನೋಡೋಣ ಅಂತ ಹೇಳಿ ಅವರು ಹೋಗಿ ಒಂದು ಟ್ಯೂನ್ ಅನ್ನು ಕೇಳಿದಕ್ಕೆ 50 ಟ್ಯೂನ್ಗಳನ್ನು ಎರಡು ದಿನದಲ್ಲಿ ಇಡೀ ಹಗಲು ರಾತ್ರಿ ಕುಳಿತು ಕಂಪೋಸ್ ಮಾಡಿ ತಗೊಂಡು ಬಂದು ಆ ಟ್ಯೂನ್ಗಳನ್ನು ನಮಗೆ ಕೇಳಿಸಿದರು ಅದರಲ್ಲಿ 49ನೆಯ ಟ್ಯೂನ್ ನನಗೆ ಬಹಳ ಇಷ್ಟ ಆಯಿತು ಆ ಹಾಡು 100 ಜನ್ಮಕ್ಕೂ ಆ ಮನುಷ್ಯ ಮನಮೂರ್ತಿ ಮನಮೂರ್ತಿ ಅಂತ ಒಬ್ಬ ಪ್ರತಿಭಾವಂತರು ನಿಮ್ಮ ವಲಯದಿಂದ ಬಂದವರು ಇದನ್ನು ನಾನು ಯಾಕೆ ಪ್ರೀತಿಯಿಂದ ಹೇಳ್ತೇನೆ ಅಂದರೆ ನಿಮ್ಮಲ್ಲಿ ಅಗಾಧವಾದ ಪ್ರತಿಭೆಯ ಶಕ್ತಿ ಇರುತ್ತೆ ಪ್ರತಿಭೆ ಯಾವ ಒಂದು ಕ್ಷೇತ್ರದ ಒಂದು ವೃತ್ತಿಯ ಒಂದು ಬಳಿ ಕೆಲಸ ಮಾಡತಕ್ಕಂಥವರಲ್ಲ ಕನ್ನಡ ಎಂಎ ಮಾಡಿದವರು ಮಾತ್ರ ಸಾಹಿತ್ಯ ಅಧ್ಯಾಪಕರಾದವರು ಮಾತ್ರ ಬರೀಬೇಕು ಈ ಥರದ್ದೆಲ್ಲ ವಿಂಗಡಣೆಗಳು ಹೊರಟು ಹೋಗಿದೆ ಈಗ
ನಿಮ್ಮ ಅನುಭವ ಸಾಹಿತ್ಯ ಆದ್ರೆ ಅದು ಅದ್ಭುತವಾದ ಸಾಹಿತ್ಯ ಆಗುತ್ತೆ. ನಿಮ್ಮೊಳಗೆ ಇರತಕ್ಕಂತ ವಿವಿಧ ಅಭಿವ್ಯಕ್ತಿಗಳು ಹೊರಗೆ ಬರುವುದರಿಂದ ಅದು ನಿಮಗೂ ಮತ್ತು ಲೋಕಕ್ಕೂ ಬಹಳ ಬಹಳ ಸಾಂತ್ವನವನ್ನು ನೀಡುತ್ತೆ ಮತ್ತೆ ಸಂತೃಪ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಈಗಂತೂ ಜಗತ್ತು ಒಂದಾಗಿದೆ, ಇಡೀ ಜಗತ್ತು ಒಂದು ಸಣ್ಣ ಹಳ್ಳಿಯಾಗಿ ಹೋಗಿದೆ. ಈ ಹೊತ್ತಲ್ಲಿ ನೀವು ಇಲ್ಲಿ ಕುಳಿತುಕೊಂಡು ಯಾವುದೋ ದೇಶದ ಯಾವುದೋ ಮೂಲೆಯಲ್ಲಿ ಇರತಕ್ಕಂತ ಇನ್ನೊಬ್ಬ ಪ್ರತಿಭಾವಂತ ಐಟಿ ಟೆಕ್ಕಿಯನ್ನು ನೀವು ಒಳಗೊಂಡು ಒಂದು ಟೀಮ್ ಫಾರ್ಮ್ ಮಾಡಬಹುದು, ಎಕ್ಸ್ಪ್ರೆಸ್ ಮಾಡಬಹುದು. ನಿಮಗೆ ನಾವು ಮೊನ್ನೆ ನನಗೆ ಒಬ್ಬರು ಇರ್ಷಾದ್ ಮಲ್ಲಿಕ್ ಅಂತ ಮುಂಬೈನ ಒಬ್ಬರು ಲಿರಿಸಿಸ್ಟ್ ಹೇಳ್ತಾ ಇದ್ರು, ಅವರು ಸುಮಾರು ಎ ಆರ್ ರೆಹಮಾನ್ ಅವರು ಅನೇಕ ಚಿತ್ರಗಳಿಗೆ ಹಾಡುಗಳು ಬರೀತಾ ಇದ್ದಾರೆ. ಆದ್ರೆ ಇವತ್ತಿನ ಎಷ್ಟು ಸೌಲಭ್ಯಗಳಿದೆ ಅಂತಂದ್ರೆ ಮುಂದಿನ ಹಾಗೆ ಮುಂಚಿನ ಹಾಗೆ ಸಂಗೀತ ಮಾಡ್ತಕ್ಕಂತಹ ಸಂಗೀತ ನಿರ್ದೇಶಕರು ಇಲ್ಲಿ ಶ್ರೀಧರ್ ಇದ್ದಾರೆ ನಮ್ಮ ಜೊತೆಗೆ. ಮಾಡಬೇಕಾದ್ರೆ ನೂರಾರು ಜನ ವಯಲಿನಿಸ್ಟ್, ತಬಲಾ ನುಡ್ಸ್ ಅವರು, ಸ್ಟ್ರಿಂಗ್ ಅವರು, ಪರ್ಕಷನ್ಸ್ ಅವರೆಲ್ಲ ಗುಂಪು ಗುಂಪಾಗಿ ಕೂತ್ಕೊಂಡು ಈ ಕಡೆ ಎಸ್ ಪಿ ಆಡ್ತಿದ್ರು, ಈ ಕಡೆ ಎಸ್ ಜಾನಕಿ ಆಡ್ತಿದ್ರು, ಪಿ ಸುಶೀಲ್ ಅವ್ರು ಬರ್ತಿದ್ರು. ಆ ತರದ ಅದ್ಭುತವಾದಂತಹ ದಿನಗಳು ಒಂದಿತ್ತು. ಇವತ್ತು ಎಷ್ಟು ಕಳೆದು ಹೋಗಿದೆ ಅಂತಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಲಂಡನ್ ಅಲ್ಲಿ ಕೂತಿರ್ತಾರೆ, ಲಿರಿಕ್ಸಿಸ್ಟ್ ಬೆಂಗಳೂರಲ್ಲಿ ಇರ್ತಾರೆ, ಇನ್ನೊಂದು ಆರ್ಕೆಸ್ಟ್ರಾ ಮಾಡೋ ಇನ್ಯಾವುದೋ ದೇಶದ ಯಾವುದೋ ಮೂಲೆಯಲ್ಲಿ ಇರ್ತಾರೆ. ಕಂಪ್ಯೂಟರ್ ಇವರ ಬಿಟ್ಗಳನ್ನು ಅವ್ರು ಎಕ್ಸ್ಚೇಂಜ್ ಮಾಡಿಕೊಂಡು ಅವ್ರು ಅದಕ್ಕೊಂದು ಪ್ರಯೋಗ ಮಾಡಿ ಮತ್ತೆ ಕಳಿಸ್ತಾರೆ. ಇಡೀ ಸಾಂಗ್ ಹೀಗೆ ಒಂದು ಅಜ್ಞಾತವಾಗಿ ನಿರಾಕಾರವಾಗಿ ಫಾರ್ಮ್ ಆಗ್ತಿದೆ. ಇವತ್ತು ಅಂತಿಮವಾಗಿ ಆ ಸಾಂಗ್ ಒಂದು ಫಾರೆವರ್ ಇಡಿ ಆಗ್ಬಿಡತ್ತೆ, ಇದೇನೋ ಆಗ್ಬಿಡತ್ತೆ. ಅಂತ ಒಂದು ಯುಗದಲ್ಲಿ ನೀವು ಇರೋದ್ರಿಂದ ನಿಮಗೆ ಆ ತರದ ಕನ್ವೆನ್ಷನಲ್ ಆದಂತಹ ಮ್ಯೂಸಿಕ್ ನ ಮಾಡುವಂತಹ ಹಾಡುಗಳನ್ನು ಮಾಡುವಂತಹ ಒಂದು ಲಿಮಿಟೇಷನ್ಸ್ ಮಿತಿಗಳು ಇಲ್ಲ. ಯು ಕ್ಯಾನ್ ಫ್ಲೈ, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನೀವು ಅನಂತ ಆಕಾಶವನ್ನೇ ನಿಮ್ಮ ಸ್ಟುಡಿಯೋ ಮಾಡಿಕೊಳ್ಳುವಂತಹ, ಇಡೀ ಜಗತ್ತಿಗೆ ತಲುಪುವಂತಹ, ಕ್ಷಣ ಮಾತ್ರದಲ್ಲಿ ತಲುಪುವಂತಹ ಒಂದು ಸಾಧ್ಯತೆಗಳಿದೆ. ಹಾಗಾಗಿ ನೀವು ಪ್ರದರ್ಶಕ ಕಲೆಗಳನ್ನು ಆರಿಸಿಕೊಂಡ್ರೆ ಗುಂಪು ಗುಂಪಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸಾಹಿತ್ಯದಂತ ಕೆಲಸವನ್ನು ಆರಿಸಿಕೊಂಡ್ರೆ ನಿಮ್ಮ ಏಕಾಗಿ ತನದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಕನ್ನಡ ಸಾಹಿತ್ಯಕ್ಕೆ, ಕನ್ನಡದ ಲಿಟ್ರರಿ ವರ್ಲ್ಡ್ಗೆ ನಿಮ್ಮ ಅಗತ್ಯ ಬಹಳ ಇದೆ. ಕನ್ನಡದ ಸಾಂಸ್ಕೃತಿಕ ಜಗತ್ತಿಗೆ ನಿಮ್ಮ ಅಗತ್ಯ ತುಂಬಾ ಇದೆ. ಯಾಕೆಂದ್ರೆ ನೀವು ಜಗತ್ತನ್ನ ಮಾಹಿತಿ ತಂತ್ರಜ್ಞಾನದ ಮೂಲಕ ಒಲಿಸಿಕೊಂಡಿದ್ದೀರಿ, ಬರೆಸಿಕೊಂಡಿದ್ದೀರಿ, ಅದರಲ್ಲಿ ಹಣ ಮಾಡಿದ್ದೀರಿ, ಹೆಸರು ಮಾಡಿದ್ದೀರಿ, ಸಂತೃಪ್ತರಾಗಿದ್ದೀರಿ. ಆ ಸಂತೃಪ್ತಿಯ ಕೊಡುಗೆಯಾಗಿ ಈ ಸಾಂಸ್ಕೃತಿಕ ಲೋಕಕ್ಕೆ ಬೇರೆ ಬೇರೆ ಫಾರ್ಮ್ ಅಲ್ಲಿ ಈಗ ಚಿಕ್ಕ ಪುಟ್ಟ ಮಿತಿಗಳಿರಬಹುದು ಒಂದು ಒಂದು ಪರ್ಫಾರ್ಮೆನ್ಸ್ ನಲ್ಲಿ, ಆದ್ರೆ ಅದು ನಿಧಾನವಾಗಿ ವಿಶ್ವವ್ಯಾಪಿಯಾಗುವ ಮತ್ತು ಖಚಿತಗೊಳ್ತಾ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಆ ದಿಕ್ಕಿನಲ್ಲಿ ನಾನು ಎಲ್ಲ ಐ ಟಿ ಉದ್ಯಮದ ಕಲಾವಿದರು, ತಂತ್ರಜ್ಞರು ಇದನ್ನು ಬಳಸ್ಕೊಳ್ಬೇಕು ಮತ್ತೆ ನಿಮ್ಮ ಒಳಗನ್ನ ಶೋಧಿಸ್ಕೋಬೇಕು. ಆ ಮೂಲಕ ನೀವು ಮತ್ತು ಲಿಟ್ರರಿ ವರ್ಲ್ಡ್ ಗೆ ಅಥವಾ ಕಲ್ಚರಲ್ ಪ್ಲಾಟ್ಫಾರ್ಮ್ ಗೆ ಕನೆಕ್ಟ್ ಆಗ್ಬೇಕು, ಆ ವ್ಯಾಕ್ಯೂಮ್ ತುಂಬಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಇಲ್ಲಿರುವ ಅನೇಕ ಪ್ರತಿಭಾವಂತರು ತುಂಬಾ ಪ್ರೊಫೆಷನಲ್ ಆದಂತಹ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದಾರೆ. ಅವರಿಗೆಲ್ಲ ಉಜ್ವಲ ಭವಿಷ್ಯವನ್ನು ಕೋರಿ, ಕಾರ್ತೃತಿ ಶುಭವನ್ನು ಕೋರಿ, ಇಲ್ಲಿ ಸಾಹಿತ್ಯ ರಚಿಸಿದಂತಹ ಎಲ್ಲರಿಗೂ ವಂದನೆಗಳನ್ನು ಹೇಳಿ, ಈ ಬಾಸಂಗಾತಿ ನಿಮ್ಮ ಮೊದಲ ಸೋಪಾನ, ಇನ್ನು ಅನೇಕ ಸೀರೆಗಳನ್ನ, ಅನೇಕ ನಾಟಕಗಳನ್ನ, ಅನೇಕ ಚಲನಚಿತ್ರಗಳನ್ನ, ಅನೇಕ ವಿಡಿಯೋ ಆಲ್ಬಮ್ಗಳನ್ನ, ಬೇರೆ ಬೇರೆ ರೀತಿಯ ಪ್ರಕಾರಗಳನ್ನ ಸೃಷ್ಟಿ ಮಾಡುವಂತಹ ಚೈತನ್ಯವನ್ನು ನಿಮಗೆ ಒದಗಿಸಿಕೊಡ್ಲಿ ಅಂತ ಹೇಳಿ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.